ಓಂ ಶ್ರೀಂ ಶ್ರೀ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ವಂದನೆಗಳು ಬಂಧುಗಳೇ ಶುಕ್ರವಾರದ ದಿನ ಭಾಳ ವಿಶೇಷವಾಗಿ ಏಕಾದಶಿ ಇರ್ತಕ್ಕಂಥ ದಿನ ಹದಿನೆಂಟು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಯೋಗ ಇದಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೇನೆ ಏಕಾದಶಿ ಯಾವ ರೀತಿಯಾದಂಥ ಏಕಾದಶಿ ಇದು ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಕೊನೆಯ ವರ್ಷದ ಕೊನೆಯ ಏಕಾದಶಿ ಅಂತ ಕೂಡ ಕರೆದ್ವಿ ಈ ಒಂಬತ್ತರ ಮಾಸ ನಾವು ಹಿಂದೂ ಕ್ಯಾಲೆಂಡರ್ ನೋಡಿದಾಗ ಒಂಬತ್ತರ ಮಾಸ ಮಾರ್ಗಶಿರ ಮಾಸ ಅಂತ ಕರೆದ್ವಿ ಈ ಮಾಸದ ಏಕಾದಶಿಗೆ ಭಾಳ ವಿಶೇಷವಾದಂಥ ಪ್ರಾತಿನಿಧ್ಯ ಇದೆ ಅದರಲ್ಲಿ ವಿಶೇಷವಾಗಿ ಈ ರೀತಿಯಾದಂಥ ಏಕಾದಶಿ ಬರ್ತಕ್ಕಂಥದ್ದು ಜೊತೆಗೆ ಇದನ್ನು ಮೋಕ್ಷದ ಏಕಾದಶಿ ಅಂತ ಕರೆದ್ವಿ ಈ ಮೋಕ್ಷದ ಏಕಾದಶಿಯ ವಿಶೇಷತೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಆದರೂ ಕೂಡ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಅಂದರೆ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಕೇತು ನಮ್ಮ ಜ್ಯೋತಿಷ್ಯದ ಪ್ರಕಾರ ವಿಶೇಷವಾಗಿ ಮೋಕ್ಷಕ್ಕೆ ಕಾರಕ ಅಂತ ಕರೆದ್ವಿ ಈ ಮೋಕ್ಷಕ್ಕೆ ಕಾರಕವಾದಂಥ ಕೇತು ಏಕಾದಶಿ ದಿನದಂದು ಯಾರಿಗೆ ಮೋಕ್ಷವನ್ನು ಕರಣೆ ಮಾಡ್ತಾನೆ ಭಾಳ ವಿಶೇಷವಾಗಿ ಈ ರೀತಿಯಾದಂಥದ್ದು ನಾನು ಹೇಳ್ದಾಗೆ ಹದಿನೆಂಟು ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ಸಂಕಷ್ಟಗಳಿಗೆ ಮೋಕ್ಷವನ್ನು ದೊರಕಿಸ್ತಾನೆ ಕೇತು ಅಂತಕ್ಕಂಥದ್ದು ಭಾಳ ವಿಶೇಷ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ನಾವು ಮೊದಲು ರಾಶಿ ಫಲಗಳನ್ನು ತಿಳಿದುಕೊಳ್ಳೋಕ್ಕಿನ್ನ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಪರಿಗ ಯೋಗ ಇರ್ತಕ್ಕಂಥದ್ದು ಹಾಗೆ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮೂರು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತ ಅಶ್ವಿನಿ ನಕ್ಷತ್ರ ಕೇತು ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಆರರ ಸ್ಥಾನ ಅಂದರೆ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಸಂಕಷ್ಟಗಳು ದೂರ ನೋಡೋಣ ಮೊದಲು ಮೇಷರಾಶಿಯ ಫಲಾನುಫಲಗಳನ್ನು ತಳ್ಳೋಣ ಮೇಷರಾಶಿ ಆರು ನೋಡಿ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತ ಇವತ್ತಿನ ದಿನ ವಿಷ್ಣುವಿನ ಆರಾಧನೆಯಿಂದ ಸಕಲವೂ ಜಯ ಶತ್ರುವಿನ ನಾಶ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಬರ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಖಂಡಿತ ಗಣಪತಿಯ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಅದ್ಭುತವಾದಂಥ ಕಾಲ ಎಲ್ಲ ಸಂಕಷ್ಟಗಳು ದೂರ ಅಂತ ಕರಿತೀವಿ ಅದೇ ರೀತಿಯಾಗಿ ಋಷಭ ರಾಶಿಯವ್ರಿಗೆ ಯಾರೂ ಮಕ್ಕಳ ಫಲ ಆಗ್ತಾ ಇಲ್ಲ ಬುದ್ಧಿಯಲ್ಲಿ ಕೊರತೆ ಇದೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಅಥವಾ ಈ ಹಣದ ವಿಚಾರವಾಗಿ ಕೊರತೆ ಇದೆ ಋಷಭ ರಾಶಿಯವ್ರಿಗೆ ಖಂಡಿತ ದಿನ ಇವತ್ತು ಗಣೇಶನನ್ನು ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಿಂದ ಉಪವಾಸಗಳಿರ್ತಕ್ಕಂಥದ್ದು ಏಕಾದಶಿ ಇವತ್ತಿನದು ಉಪವಾಸ ನಿಮ್ಮ ಆರೋಗ್ಯ ಅಭಿವೃದ್ಧಿಗೆ ವಿಶೇಷವಾದಂಥ ಕಾಲಮಾನವನ್ನು ಕೊಡುತ್ತೆ ಹಾಗಾಗಿ ಗಣಪತಿಯ ಪ್ರಾರ್ಥನೆಯಿಂದ ಸಕಲವು ಜಯವನ್ನು ನೋಡ್ತೀರಾ ಜೊತೆಗೆ ವಿಷ್ಣುವಿನ ಆರಾಧನೆ ಏಕಾದಶಿ ಇರೋದರಿಂದ ಉಪವಾಸ ವ್ರತಗಳನ್ನು ಯಾರು ಮಾಡ್ತಿದ್ದರೋ ಖಂಡಿತ ಆ ವ್ರತವನ್ನು ಮಾಡಿಕೊಳ್ಳಿ ಏಕಾದಶಿ ವ್ರತ ಮಾಡ್ತಾ ಇರ್ತಕ್ಕಂಥವ್ರು ಏಕಾದಶಿ ವ್ರತ ನಾನು ಮಾಡ್ತಾ ಇಲ್ಲ ಗುರುಗಳ ಶುಗರ್ ಇದೆ ಮತ್ತೊಂದಿದೆ ಅಂದರೆ ಲಘು ಉಪಹಾರಗಳನ್ನು ತಗೊಳ್ಳಿ ಬೇಯಿಸಿದಂಥದ್ದು ಆಹಾರಗಳನ್ನು ತಗೋಬೇಡಿ ಆದಷ್ಟು ಹಸಿ ಆಹಾರಗಳನ್ನು ಆಗಿರ್ತಕ್ಕಂಥದ್ದು ಎಳನೀರು ಆ ಥರದ್ದನ್ನು ಸೇವನೆ ಮಾಡ್ತಕ್ಕಂಥದ್ದು ಬಾಳೆಹಣ್ಣು ಆಗೋದೇ ಇಲ್ಲ ಅಂತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಬಾಳೆ ವಿಶೇಷವಾದ ಮಕ್ಕಳ ಫಲ ಸಿಗ್ತಕ್ಕಂಥವ ದಿನ ಸಹಿತವಾಗುತ್ತೆ ಹಾಗೆ ಮಿಥುನ ರಾಶಿ ಫಲ ನಾನು ತುಂಬ ದಿನಗಳಿಂದ ಇವತ್ತು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಎಲ್ಲ ಆಸೆ ಆಕಾಂಕ್ಷೆಗಳಿದೆ ಗುರುಗಳೇ ಏನು ಮಾಡಿದ್ರೂ ಫಲ ಸಿಗ್ತಾ ಇಲ್ಲ ಇವತ್ತಿನ ದಿನ ನಿಜವಾಗ್ಲೂ ಬಹಳ ವಿಶೇಷ ವಿದ್ಯಾರ್ಥಿಗಳು ಸಹಿತವಾಗಿ ನಿಮ್ಮ ರೀಚ್ ಗೋಲ್ ರೀಚ್ ಮಾಡಬೇಕಾ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಇವತ್ತಿನ ಏಕಾದಶಿ ನಿಮಗೆ ಎಲ್ಲವನ್ನು ಸಹಿತವಾಗಿ ಕೊಡುತ್ತೆ ಅಥವಾ ಏನಾದರೂ ಸಂಕಷ್ಟಗಳು ದೀರ್ಘ ಕಾಯಿಲೆಯಿಂದ ನೀವು ಬಳಲ್ತಾ ಇದ್ದೀರಾ ಖಂಡಿತವಾಗಿ ಕೇತುವಿನ ಪ್ರಾರ್ಥನೆ ಅಥವಾ ಗಣಪತಿಯ ಪ್ರಾರ್ಥನೆಯಿಂದ ಒಂದು ಸಂಕಷ್ಟಗಳು ಮೋಕ್ಷ ಆಗ್ಬಿಡುತ್ತೆ ಇವತ್ತಿನ ದಿನ ಹಾಗೆ ಕಟಕರಾಶಿಯವರಿಗೆ ನೋಡೋದಾದರೆ ಕಟಕರಾಶಿಯವರಿಗೆ ಬುದ್ಧಿಯಲ್ಲಿ ಭಾಳ ಸಮಸ್ಯೆ ಇತ್ತು ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಮನಸ್ಥಿತಿ ಇಲ್ಲ ಏನಾದರೂ ಒಂದು ಸಮಸ್ಯೆಗಳು ಅಣ್ಣ ತಮ್ಮರ ಗಲಾಟೆಗಳಿದೆ ಅಥವಾ ವಿವಾದಗಳಿದೆ ಖಂಡಿತವಾಗಿ ನೋಡಿ ಇದಕ್ಕೆ ಮೋಕ್ಷದ ಏಕಾದಶಿ ಯಾವುದಾದ್ರೂ ಒಂದು ಆ ಒಂದು ರೀತಿಯ ಕೆಟ್ಟ ಫಲಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ನಮಗೆ ಕಾಲಮಾನ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಎಲ್ಲ ಕಾಲಮಾನವನ್ನು ನಾವು ಉಪಯೋಗ ಮಾಡಿಕೊಂಡಾಗ ಅದರ ಮಹತ್ವ ತತ್ವಗಳು ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲ ಮದುವೆ ಆಗ್ತಾ ಇಲ್ಲ ಗುರುಗಳೇ ಅಥವಾ ಹಣದಲ್ಲಿ ಸಮಸ್ಯೆ ಇದೆ ಯಾವುದಾದ್ರೂ ಒಂದು ಫಲಗಳನ್ನು ನೀವು ಮ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಸಂಕಲ್ಪ ಸಹಿತವಾಗಿ ಗಣಪತಿ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಡಿ ಭಾಳ ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಮದುವೆ ಆಗ್ತಾ ಇಲ್ಲ ಭಾಳ ದಿನಗಳಿಂದ ವರ್ಷಗಳಿಂದ ಪ್ರಯತ್ನ ಪಟ್ಟೆ ಸಮಸ್ಯೆಗಳಿತ್ತು ಖಂಡಿತ ಗಣಪತಿಯ ಆರಾಧನೆಯನ್ನು ಮಾಡಿಕೊಡಿ ಖಂಡಿತವಾಗಿ ಮದುವೆ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ಹಾಗೆ ತುಲಾರಾಶಿಯ ಫಲ ತುಲಾರಾಶಿ ಇವತ್ತಿನ ದಿನ ಏಕಾದಶಿ ಏಕಾದಶಿ ಯಾವ ಫಲ ಖಂಡಿತ ನೋಡಿ ವಿಶೇಷವಾಗಿ ನಿಮಗೆ ಆರೋಗ್ಯದಲ್ಲಿ ಅಥವಾ ಫಾರಿನ್ ಹೋಗ್ತಕ್ಕಂಥ ಯೋಗ ಬೇಕು ನನಗೆ ಸಿಕ್ತಲೇ ಇಲ್ಲ ಎಷ್ಟೋ ಸಮಸ್ಯೆಗಳನ್ನು ಎಷ್ಟೋ ಪ್ರಯತ್ನ ಮಾಡಿದೆ ಅಥವಾ ಡಾಕ್ಟ್ರ್ ಓದಬೇಕು ಏನಾದರೂ ಪ್ರಯ ತುಂಬ ಪ್ರಯತ್ನ ಪಟ್ಟೆ ನನ್ನ ಒಂದು ಆಸೆ ಇದೆ ಅದಕ್ಕೆ ಆಸೆ ಈಡೇರ್ತದೆ ಇವತ್ತು ಅಥವಾ ಯಾವುದಾದ್ರೂ ಒಂದು ಸಂಕಷ್ಟ ದೀರ್ಘಕಾಲವಾಗಿರ್ತಕ್ಕಂಥ ಕಾಯಿಲೆ ಇದೆ ಸರಿಯಾಗುತ್ತಾ ಖಂಡಿತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ಅದಕ್ಕೆ ಒಂದು ಸಂಕಷ್ಟಕ್ಕೆ ಮೋಕ್ಷವನ್ನು ದೊರೆಸ್ತಕ್ಕಂಥ ಎಲ್ಲ ದಿನಮಾನ ಇರೋದರಿಂದ ಭಾಳ ವಿಶೇಷವಾದಂಥ ಕೊಡುತ್ತೆ ನೋಡಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತಿನ ದಿವಸ ಏಕೆಂದರೆ ಏಕಾದಶಿ ಮೋಕ್ಷದ ಏಕಾದಶಿ ಜೊತೆಗೆ ವೈಕುಂಠ ಏಕಾದಶಿ ಇರೋದರಿಂದ ಸ್ವರ್ಗದ ಬಾಗಿಲು ತರೆಯುತ್ತೆ ಹಿರಿಯರಿಗೆ ಭಾಳ ಹೆಚ್ಚಿನದಾಗಿ ಅವಶ್ಯನ ಪ್ರಾಧಾನ್ಯತೆಯನ್ನು ಧನ್ಯವಾದನನ್ನು ತಿಳಿಸ್ತಕ್ಕಂಥ ಕಾಲಮಾನವಾಗುತ್ತದೆ ವಿಷ್ಣುವಿನ ಪ್ರಾರ್ಥನೆಯಿಂದ ಅದ್ಭುತವಾದಂಥ ಫಲಗಳನ್ನು ನೋಡ್ಬೋದು ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಏನಾದರೂ ಒಂದು ಸಮಸ್ಯೆ ಇದೆಯಾ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂಥ ನಿಮ್ಮ ಒಂದು ಸಮಸ್ಯೆ ಇದೆಯೋ ಅದನ್ನು ಆದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಏನಾದರೂ ಒಂದು ಸಮಸ್ಯೆ ಏಕೆಂದರೆ ಕೇತು ಕೂತಿರ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ನೋಡ್ಕೊಳ್ಳಿ ಆ ಸ್ಥಾನದಲ್ಲಿ ನೋಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡದ್ದ ಅದಲ್ಲಿ ಸರ್ವ ಸಂಕಷ್ಟಗಳಿಂದ ನಿವಾರಣೆ ಅಂತ ಕೂಡ ಕರೆತೀವಿ ಹಾಗೆ ಧನುರಾಶಿಯವರಿಗೆ ಧನು ಅವರಿಗೆ ತುಂಬ ಕೆಲಸದಲ್ಲಿ ಕಿರಿಕಿರಿ ಇದೆ ಗುರುಗಳೇ ಏನಾದರೂ ಒಂದು ಪ್ರಾಬ್ಲಮ್ ನಮ್ಮ ಬಾಸ್ ಕಿರಿಕಿರಿ ಮಾಡ್ತಾರೆ ಇಲ್ಲ ಏರ್ ಅಥಾರಿಟಿ ಕಿರಿಕಿರಿ ಮಾಡ್ತಾರೆ ಏನು ಮಾಡೋದು ಗುರುಗಳೇ ಖಂಡಿತ ಈ ಒಂದು ಏಕಾದಶಿ ದಿನದಿಂದ ವಿಷ್ಣುವಿನ ಅಥವಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹುರುಳಿ ಕಾಳಿನ ಅಂದರೆ ಹುರುಳಿಕಾಳಿಂದ ಬಾಡಿರ್ತಕ್ಕಂಥ ಪದಾರ್ಥಗಳು ಹಳದಿ ಸ್ವೀಟ್ಗಳನ್ನು ಮಾಡಿ ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿ ಕಾಲಮಾನ ನಿಮಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಮಕರ ರಾಶಿಯವ್ರಿಗೆ ಭಾಗ್ಯಸ್ಥಾನದಲ್ಲಿ ಕೇತು ನಿಂತಾನೆ ಈ ಭಾಗ್ಯಸ್ಥಾನದ ಕೇತು ಏನಾದರೂ ವಿಶೇಷವಾಗಿ ಸಮಸ್ಯೆ ಮಾಡುತ್ತಾ ಭಾಗ್ಯೋದಯ ಇಲ್ಲ ಅವಕಾಶಗಳಿಂದ ವಂಚಿತ ಆಗಿಬಿಟ್ಟಿದ್ದೀನಿ ಏನು ಮಾಡೋದು ಗುರುಗಳೇ ನಿಜವಾಗ್ಲೂ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವ ಯ ನಮಃ ಸಾಧ್ಯವಾದಷ್ಟು ಈ ಮಂತ್ರಗಳನ್ನು ಹೇಳಿ ನಿಜವಾಗ್ಲೂ ನಿಮ್ಮ ಹಿರಿಯರ ಆಶೀರ್ವಾದದ ಜೊತೆ ಭಾಗ್ಯೋದಯದ ಕಾಲವನ್ನು ಕೊಡುತ್ತೆ ಎಲ್ಲ ಸರ್ವ ಸಂಕಷ್ಟಗಳಿಗೂ ಕೇತು ಮೋಕ್ಷವನ್ನು ಕೊಡುತ್ತೆ ಹಾಗೆ ಕುಂಭರಾಶಿಯ ಫಲ ಇವತ್ತಿನ ದಿನ ಏನಾದರೂ ವಿಶೇಷತೆ ಇದೆಯಾ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕಾ ಖಂಡಿತ ಗಣಪತಿಯ ಅಷ್ಟೋತ್ತರಗಳನ್ನು ಇವತ್ತು ಪಠನೆ ಮಾಡಿ ವಿಷ್ಣುವಿನ ಆರಾಧನೆ ಜೊತೆ ಗಣಪತಿಯ ಮೊದಲು ಪ್ರಧಾನವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಸರ್ವ ಸಂಕಷ್ಟಗಳು ನಿವಾರಣೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲ ಹೇಗಿದೆ ಮೀನರಾಶಿಯವ್ರಿಗೆ ಗುರುಗಳೇ ನಮ್ಮ ವೈವಾಹಿಕ ಜೀವನ ಸರಿಯಿಲ್ಲ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಖಂಡಿತವಾಗಿ ಗಣಪತಿಯ ಪ್ರಾರ್ಥನೆ ಈ ಜೊತೆಗೆ ವಿಷ್ಣುವಿನ ಪ್ರಾರ್ಥನೆಯ ಜೊತೆ ಗಣಪತಿಗೆ ಮೋದಕವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ವಿಶೇಷವಾದಂಥ ಫಲಗಳು ನಿಮಗೆ ಸ ಸನ್ನಿಧಿ ಸನ್ನಿಧಿಯಾಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ವಿಷ್ಣುವಿನ ಆಶೀರ್ವಾದ ದ್ವಾದಶ ರಾಶಿಗಳು ಕೂಡ ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೂ ಭವಂತ